ಕಾಟೇರಾ ನಮ್ಮ ಡಿ ಬಾಸ್ ದರ್ಶನ್ ಅವರ ಅಪ್ಕಮಿಂಗ್ ಚಿತ್ರ ಆಗಿರುವ ಈ ಚಿತ್ರದ ಟೈಟಲ್ ಅನ್ನು ನಮ್ಮ ಡಿ ಬಾಸ್ ದರ್ಶನ್ ಅವರ ಬರ್ತ್ಡೇ ದಿನ ಲಾಂಛನ ಮಾಡಿದ್ರು. ಹಾಗೆ ನಮ್ಮ ಡಿ ಬಾಸ್ ದರ್ಶನ್ ಅವರಿಗೆ ಹಲವಾರು ಸೆಲೆಬ್ರಿಟಿಗಳು ಕೂಡ ವಿಶ್ ಮಾಡೋದ್ರ ಜೊತೆಗೆ ಎಲ್ಲರೂ ಕೂಡ ನಮ್ಮ ಡಿ ಬಾಸ್ ದರ್ಶನ್ ಅವರಿಗೆ ಶುಭ ಹಾರೈಸಿದ್ರು. ಹಾಗೆ ನಮ್ಮ ಡಿ ಬಾಸ್ ದರ್ಶನ್ ಅವರು ಒಬ್ಬ ಖಡಕ್ ಹಳ್ಳಿ ಹೈದನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಈ ಚಿತ್ರದಲ್ಲಿ. ಪೋಸ್ಟರ್ಗಳನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಡಿ ಬಾಸ್ ದರ್ಶನ್ ಒಂದು ಮಾಸ್ ಲುಕ್ಕಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಪೋಸ್ಟರ್ಗಳನ್ನು ನೋಡಿ ಸೆಲೆಬ್ರಿಟಿಗಳು ಕೂಡ ಉತ್ತರಿಸಿದ್ದಾರೆ. ಹಾಗೆ ನಮ್ಮ ಶಿವಣ್ಣವರು ಕೂಡ ಈ ಪೋಸ್ಟರ್ನ ನೋಡಿ ಉತ್ತರಿಸಿದ್ದಾರೆ. ದರ್ಶನ್ನ ನಾನು ಹಲವಾರು ಲುಕ್ಗಳಲ್ಲಿ ನೋಡಿದ್ದೇನೆ. ಕಾಟೇರ ಚಿತ್ರದಲ್ಲಿ ನಮ್ಮ ಮಣ್ಣಿನ ಕಥೆಯನ್ನು ತೋರಿಸ್ತಾ ಇದ್ದಾರೆ, ಅದು ನನಗೆ ತುಂಬಾ ಇಷ್ಟ ಆಯಿತು. ಇತ್ತೀಚೆಗೆ ಬಂದಂತಹ ಕಾಂತಾರ ಚಿತ್ರವು ಕೂಡ ಕೇವಲ ಕರಾವಳಿ ಪ್ರದೇಶಕ್ಕೆ ಮಾತ್ರ ಸೀಮಿತವಾದ ಚಿತ್ರ ಅಂದ್ಕೊಂಡಿದ್ರು, ಆದರೆ ಈ ಚಿತ್ರ ಒಂದು ದೊಡ್ಡ ಮಟ್ಟದ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಕೂಡ ಒಂದು ದೊಡ್ಡ ಮಟ್ಟದ ಕಲೆಕ್ಷನ್ನೇ ಮಾಡ್ತು. ನಮ್ಮ ಮಣ್ಣಿನಲ್ಲೇ ಹಲವಾರು ಕಥೆಗಳು ಸಿಗ್ತವೆ, ಬೇರೆ ಕಡೆ ಹೋಗಲೇಬೇಕಾಗಿಲ್ಲ. ನಮ್ಮ ಮಣ್ಣಿನ ಕಥೆಗಳಿಗೆ ಯಾವತ್ತೂ ನಮ್ಮ ಜನಗಳು ಕೈಯನ್ನು ಬಿಡಲ್ಲ, ಒಂದು ದೊಡ್ಡ ಮಟ್ಟದ ಸಪೋರ್ಟನ್ನು ನೀಡ್ತಾರೆ ಅಂತ ನಮ್ಮ ಶಿವಣ್ಣವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ನಮ್ಮ ಡಿ ಬಾಸ್ ದರ್ಶನವರು ಕೂಡ ಒಂದು ಮಾಸ್ ಲುಕ್ಕಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಾಗೆ ಕಾಟೇರ ಚಿತ್ರದ ಪೋಸ್ಟರ್ಗಳಲ್ಲಿ ಬಂದಂತಹ ಲೀಕ್ಸ್ಗಳ ಪ್ರಕಾರ ಕಾಟೇರ ಚಿತ್ರ ಒಂದು ನೈಜ ಘಟನೆಯ ಆಧಾರಿತವಾದ ಚಿತ್ರವಾಗಿದೆ. ಅದರಲ್ಲೂ ಉತ್ತರ ಕರ್ನಾಟಕದ ಒಂದು ಸ್ಟೋರಿ ಆಗಿದೆ. ಅದರಲ್ಲಿ 1974 ನೈಜ ಘಟನೆ ಆಧಾರಿತವಾಗಿ ನಮ್ಮ ತರುಣ್ ಸುಧೀರ್ ಅವರು ರೆಫರ್ನ ಮಾಡಿ ಡೈರೆಕ್ಷನ್ನ ಮಾಡ್ತಾ ಇರೋ ಚಿತ್ರನೇ ಕಾಟೇರ ಚಿತ್ರ. ಈ ಚಿತ್ರದ ಪೋಸ್ಟರ್ಗಳು ಕೂಡ ಒಂದು ದೊಡ್ಡ ಮಟ್ಟದ ಸೆನ್ಸೇಷನ್ನ ಮೂಡಿಸ್ತಾ ಇರೋ ಕಾರಣದಿಂದ ಈ ಚಿತ್ರಕ್ಕೆ ಒಂದು ದೊಡ್ಡ ಮಟ್ಟದ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ದಾರೆ. ನಮ್ಮ ಡಿ ಬಾಸ್ ದರ್ಶನ್ ಅವರು ಹೇಗೆಲ್ಲ ಕಾಣ್ತಾರೆ ಅಂತ ಹಲವಾರು ಅಭಿಮಾನಿಗಳು ಕಾದು ಕುಳಿತಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ಇತ್ತೀಚೆಗೆ ಬಂದಂಥ ಕ್ರಾಂತಿ ಚಿತ್ರವನ್ನು ಕೂಡ ಒಂದು ದೊಡ್ಡ ಮಟ್ಟದ ಸೆನ್ಸೇಷನ್ನ ಮೂಡಿಸಿ ಬ್ಲಾಕ್ ಬಸ್ಟರ್ ಹಿಟ್ಟನ್ನು ಮಾಡಿದರು. ಈಗ ಕಾಟೇರ ಚಿತ್ರವನ್ನು ಕೂಡ ಯಾವುದೇ ಕಾರಣಕ್ಕೂ ಕೈಯನ್ನು ಬಿಡಲ್ಲ. ಈ ಚಿತ್ರವನ್ನು ಕೂಡ ಒಂದು ದೊಡ್ಡ ಮಟ್ಟದ ಸೆನ್ಸೇಷನ್ ಮೂಡಿಸಿ ಈ ಚಿತ್ರವನ್ನು ಒಂದು 200 ಕೋಟಿ 300 ಕೋಟಿ ಕ್ಲಬ್ ಸೇರೋದಂತೂ ಗ್ಯಾರಂಟಿ ಅಂತ ಹೇಳ್ತಾ ಕಾಟೇರ ಚಿತ್ರಕ್ಕೆ ಯಾರೆಲ್ಲ ವೇಟಿಂಗನ್ನು ಮಾಡ್ತಾ ಇದ್ದಾರೆ ಈ ಕೂಡಲೇ ಒಂದು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.